ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋವನ ಮುಯಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ ಅಧ್ಯಾಯ ನಾಲ್ಕು ಬ್ಯಾಬಿಲೋನ್ ನ್ಯಾಯಾಲಯದ ಮುಂದೆ ದೋಷಾರೋಪಣೆಗೆ ಒಳಗಾಯಿತು ಪುಟ ಅರವತ್ತಾರು ರೆವರೆಂಡ್ ಎಂ ವಿ ಬಿ ವ್ಯಾನ್ ಆಸ್ಡೇಲ್ ಎಂಬುವವರು ಡಾಕ್ಟರ್ ಹೆನ್ಸೆನ್ ರವರ ಪ್ರಸಂಗದ ವರದಿಯನ್ನು ಓದಿ ನಗಾಡಿದರು ಮತ್ತು ಅವರು ಸರಿ ಇದ್ದಿರಬೇಕು ನಾನು ಕೆಲವು ಸಮಯದಿಂದ ಹೆನ್ಸೆನ್ ರವರನ್ನು ಬಲ್ಲೆ ನಾನು ಕಣ್ಮುಚ್ಚಿಕೊಂಡು ಅವರಿಗೆ ಮತ ಹಾಕುವೆ ನಾವೆಲ್ಲರೂ ನರಕ ಅಥವಾ ಪ್ರತೀಕಾರದ ಸ್ಥಳವೆಂಬುವುದು ಇದೆ ಎಂದು ಒಪ್ಪಿಕೊಳ್ಳುತ್ತೇವೆ ಮತ್ತು ಅದು ಡಾಕ್ಟರ್ ಹೆನ್ಸೆನ್ ರವರು ಹಂಚಿರುವ ಎಲ್ಲಾ ಗುಣಲಕ್ಷಣಗಳನ್ನು ಹೊಂದಿದೆ ಎಂದು ಹೇಳಿದರು ಡಾಕ್ಟರ್ ರೇರ್ ಅವರು ಪ್ರಸಂಗದ ಅಚ್ಚಾದ ಪ್ರತಿಯನ್ನು ನೋಡಿದ್ದಾರೆ ಮತ್ತು ಡಾ ಹೆನ್ಸೆನ್ ರವರು ಸ್ವತಃ ಈ ವಿಷಯದ ಬಗ್ಗೆ ತೆಗೆದುಕೊಳ್ಳುವ ಅದೇ ದೃಷ್ಟಿಕೋನವನ್ನು ವ್ಯಕ್ತಪಡಿಸಿದ್ದಾರೆಂದು ಆಲೋಚಿಸಿದ್ದಾರೆ ಸಭಾ ಸೇವಕರುಗಳು ಗ್ರ್ಯಾಂಡ್ ಪೆಸಿಫಿಕ್ನಲ್ಲಿ ನಿತ್ಯ ನಡೆಯುವ ಸಭೆಯಲ್ಲಿ ಕೂಡಿ ಬಂದಿದ್ದು ಬಾಗಿಲುಗಳನ್ನು ಮುಚ್ಚಿ ಮತ್ತು ಸುರಕ್ಷಿತವಾಗಿರಿಸಲು ಸೆಂಟ್ರಿಗಳನ್ನು ನೇಮಿಸಿಕೊಂಡು ಸಾಯಂಕಾಲ ಪತ್ರಿಕೆಯ ಒಬ್ಬ ಬಾತ್ಮೀದಾರನನ್ನು ಮಾತ್ರ ಮೀಟಿಂಗ್ಗೆ ಸೇರಿಸಿಕೊಂಡಿದ್ದರು ಆತನು ಮೀಟಿಂಗ್ ಮುಗಿದ ನಂತರ ನೀವು ಡಾಕ್ಟರ್ ಪಿ ಎಸ್ ಹೆನ್ಸೆನ್ ಅವರು ಕಳೆದ ರಾತ್ರಿ ನರಕದ ಬಗ್ಗೆ ಮಾಡಿದ ಪ್ರಸಂಗವನ್ನು ಕೇಳಿದಿರಾ ಎಂದು ಪ್ರಸ್ತಾಪಿಸಿದನು ಮೀಟಿಂಗ್ನಲ್ಲಿದ್ದ ಒಬ್ಬ ಆಸಕ್ತ ಪ್ರೇಕ್ಷಕರೆಂದು ಚೀನಾದ ಪೆನಿನ್ನಿನ ಡಾಕ್ಟರ್ ಹೆಚ್ ಡಿ ಪೋರ್ಟರ್ ಎಂಬುವವರೂ ಇದ್ದರು ಅವರು ಆ ದಿನ ಮುಂಜಾನೆ ಎದ್ದು ಪತ್ರಿಕೆಯಲ್ಲಿ ಮುದ್ರಿಸಲ್ಪಟ್ಟಿದ್ದ ಡಾಕ್ಟರ್ ಹೆನ್ಸೆನ್ ರವರ ಪ್ರಸಂಗವನ್ನು ಸಂಕ್ಷಿಪ್ತವಾಗಿ ಓದಿದ್ದರು ಅವರು ನನಗೆ ಡಾಕ್ಟರ್ ಹೆನ್ಸೆನ್ ರವರ ಬಗ್ಗೆ ತಿಳಿಯದು ಆದರೆ ಅವರಿಗೆ ಆರೋಪಿಸಿದ ಹೇಳಿಕೆಗಳು ಸರಿಯಾಗಿವೆ ಚೀನಾದಲ್ಲಿ ನಾನು ಗಂಧಕ ಮತ್ತು ನಿಜವಾದ ದೈಹಿಕ ಚಿತ್ರ ಹಿಂಸೆಯನ್ನು ಬೋಧಿಸುವುದಿಲ್ಲ ಅಥವಾ ನರಕವು ನೈಜ ಸ್ವಭಾವದ ಎಲ್ಲಾ ನೋವುಗಳು ತೀವ್ರವಾದ ಮಾನಸಿಕ ನೋವುಗಳು ಮತ್ತು ಮನಸ್ಸಿನ ದುಃಖಗಳಿಗೆ ಸ್ಥಳವನ್ನು ನೀಡುವ ಸ್ಥಳವಾಗಿದೆ ಎಂದು ನಾನು ಹೇಳುವುದಿಲ್ಲ ಆದರೆ ನಾನು ಮಧ್ಯಮ ದೃಷ್ಟಿಕೋನವನ್ನು ತೆಗೆದುಕೊಳ್ಳುತ್ತೇನೆ ನರಕವನ್ನು ಪ್ರತೀಕಾರದ ಸ್ಥಳವಾಗಿ ಚಿತ್ರಿಸುತ್ತದೆ ದೈಹಿಕ ಮತ್ತು ಮಾನಸಿಕ ಸಂಕಟಗಳನ್ನು ನಿಭಾಯಿಸುವುದು ಮತ್ತು ಆಧುನಿಕ ಸೇವಕರುಗಳು ಸಾಮಾನ್ಯವಾಗಿ ಸ್ವೀಕರಿಸುವ ತತ್ವಗಳನ್ನು ಸಕಾರಗೊಳಿಸುವುದೆಂದು ಹೇಳುತ್ತೇನೆಂಬುದಾಗಿ ಹೇಳಿದರು ಮತ್ತೊಬ್ಬ ಅಪರೂಪದ ವ್ಯಕ್ತಿಯಾದ ಕ್ಲೇವ್ಲ್ಯಾಂಡಿನ ಘನ ಸ್ಪೆನ್ಸರ್ ಬೊನೆಸ್ಲೆ ಎಂಬುವವರು ಓ ನಾನು ಡಾಕ್ಟರ್ ಹೆನ್ಸೆನ್ ರವರ ಎಲ್ಲಾ ವಿವರಣೆಗಳನ್ನೂ ಒಪ್ಪಿಕೊಳ್ಳುತ್ತೇನೆ ಅಂತಹ ಕಾಲವೂ ಬರಲಿದೆ ಆಗ ನರಕದ ಕೆಲವು ಸಾರ್ವತ್ರಿಕ ಕಲ್ಪನೆಯು ಎಲ್ಲ ಮನಸ್ಸುಗಳನ್ನು ಸಮತೋಲನದ ಸ್ಥಿತಿಗೆ ತರಲು ಮುಂದಕ್ಕೆ ಹೋಗಬೇಕು ಎಂದು ಹೇಳಿದರು ಘನ ಎಚ್ ಎಸ್ ವಿಲ್ಸನ್ ಎಂಬುವವರಿಗೆ ಹೇಳಲು ಏನೂ ಇರಲಿಲ್ಲ ಆದರೆ ನಾನು ಡಾಕ್ಟರ್ ಹೆನ್ಸನ್ ರವರ ಹೇಳಿಕೆಗಳನ್ನು ಒಪ್ಪಿಕೊಳ್ಳುತ್ತೇನೆ ಎಂದು ಹೇಳಿದರು ಘನ ಡಬ್ಲ್ಯೂ ಎ ಮೂರೆ ಎಂಬುವವರು ಅದೇ ಭಾವನೆಗಳನ್ನು ವ್ಯಕ್ತಪಡಿಸಿದರು ಘನ ಡಬ್ಲ್ಯೂ ಹೆಚ್ ಹೋಮ್ಸ್ ಎಂಬುವವರು ಡಾಕ್ಟರ್ ಹೆನ್ಸೆನ್ ರವರು ಒಬ್ಬ ಮೇಧಾವಿ ಪ್ರಸಂಗಿ ಅವರು ತಮ್ಮ ನಿಲುವನ್ನು ಚೆನ್ನಾಗಿ ಬಲ್ಲವರಾಗಿದ್ದಾರೆ ಮತ್ತು ಅವುಗಳನ್ನು ಸ್ಪಷ್ಟವಾಗಿ ಮತ್ತು ತೀಕ್ಷ್ಣವಾಗಿ ಹೇಳಬಲ್ಲವರಾಗಿದ್ದಾರೆ ಈ ಅಮೂರ್ತತೆಯು ಅವರು ಜನರಿಗೆ ಎಂದಿನಂತೆ ಬಹಳ ಆಸಕ್ತಿದಾಯಕ ಧರ್ಮೋಪದೇಶವನ್ನು ನೀಡಿದರು ಎಂದು ಸೂಚಿಸುತ್ತದೆ ಅವರಲ್ಲಿ ಅವರ ನಿಲುವುಗಳನ್ನು ಸಾಮಾನ್ಯವಾಗಿ ಚೆನ್ನಾಗಿ ತೆಗೆದುಕೊಳ್ಳಲಾಗಿದೆ ಮಾಂಸಿಕ ದೇಹದ ಬಗ್ಗೆ ನನಗೆ ಗೊತ್ತಿಲ್ಲ ಎಂದು ಹೇಳಿದ್ದಾರೆ ನಿಮಗೆ ಗೊತ್ತಿಲ್ಲವೇ ಇಲ್ಲ ಒಬ್ಬ ಮನುಷ್ಯನು ಸಾಯಬೇಕು ಮತ್ತು ನಿಶ್ಚಯವಾದುದನ್ನು ಕಂಡುಕೊಳ್ಳಬೇಕು ಬ್ಯಾಪ್ಟಿಸ್ಟ್ ಸಭಾ ಸೇವಕರು ಡಾಕ್ಟರ್ ಹೆನ್ಸೆನ್ ರವರು ನರಕದ ಬಗ್ಗೆ ನೀಡಿದ ಸಾಂಪ್ರದಾಯಿಕ ಪ್ರಸಂಗವು ಕೇವಲ ಸತ್ಯದ ಬಗ್ಗೆ ಆಗಿತ್ತು ಆ ಬಗ್ಗೆ ಬೆಳಗಿನ ಕೂಟದಲ್ಲಿ ಚರ್ಚಿಸಿದವರು ಅದನ್ನು ಹಾರ್ದಿಕವಾಗಿ ಸ್ವಾಗತಿಸಿದರು ಒಬ್ಬ ಈವ್ನಿಂಗ್ ನ್ಯೂಸ್ ವರದಿಗಾರನು ಅದನ್ನು ಒಂದು ಡಜನ್ ಸಭಾ ಸೇವಕರುಗಳಿಗೆ ತೋರಿಸಿದನು ಆದರೆ ಅದೇ ಸಮಯದಲ್ಲಿ ಅವರೆಲ್ಲರೂ ತಾವು ಆ ಪ್ರಸಂಗವನ್ನು ಒಪ್ಪಿಕೊಳ್ಳುತ್ತೇವೆಂದು ಹೇಳಿದರು ಆದರೆ ಆ ಬಗ್ಗೆ ಚರ್ಚಿಸಿದ ನಾಲ್ವರು ಮಾತ್ರ ಕಂಡುಬಂದರು ಸಂಡೇ ಸ್ಕೂಲ್ ಹೆರಾಲ್ಡ್ನ ಸಂಪಾದಕ ಡಾಕ್ಟರ್ ಸಿ ಟಿ ಎವರೆಸ್ಟ್ ಎಂಬುವವರು ಡಾಕ್ಟರ್ ಹೆನ್ಸೆನ್ ರವರು ವ್ಯಕ್ತಪಡಿಸಿದ ದೃಷ್ಟಿಕೋನವನ್ನು ಸಾಮಾನ್ಯವಾಗಿ ಎಲ್ಲ ಬ್ಯಾಪ್ಟಿಸ್ಟ್ ಸಭಾ ಸೇವಕರೂ ಹೊಂದಿರುತ್ತಾರೆಂದು ನಾವು ಈ ಲೋಕದ ಪಾಪಗಳಿಗೆ ನಿತ್ಯವಾದ ಭವಿಷ್ಯದ ಶಿಕ್ಷೆಗಳ ಬಗ್ಗೆ ಬೋಧಿಸುತ್ತೇವೆ ಆದರೆ ಬೆಂಕಿ ಮತ್ತು ಗಂಧಕಗಳು ನಿಜವಾದ ನರಕಕ್ಕೆ ಸಂಬಂಧಿಸಿದಂತೆ ಅದು ಯಾವುದೇ ದೊಡ್ಡ ಪ್ರಮಾಣದಲ್ಲಿ ಮಾತನಾಡದ ವಿಷಯವಾಗಿದೆ ನಾವು ಶಿಕ್ಷೆಯುಂಟೆಂದು ಅದು ಘೋರವಾಗಿದೆ ಎಂದು ನಂಬುತ್ತೇವೆ ಆದರೆ ನಮ್ಮಲ್ಲಿ ಹೆಚ್ಚಿನವರಿಗೆ ಅದನ್ನು ಯಾವ ರೂಪದಲ್ಲಿ ನೀಡಲಾಗುವುದೆಂದು ಗ್ರಹಿಸಲು ಸಾಧ್ಯವಾಗುತ್ತಿಲ್ಲ ಎಂದು ಹೇಳಿದರು ಡಾಕ್ಟರ್ ಹೆನ್ಸೆನ್ ರವರು ಪಾಶವಿ ವ್ಯಕ್ತಿಗೆ ಮಾತ್ರವೇ ನರಕದಲ್ಲಿ ಒಟ್ಟಾರೆಯಾದ ಭೌತಿಕ ಹಿಂಸೆ ಇದೆ ಎಂಬುದನ್ನು ಗ್ರಹಿಸುತ್ತಾನೆ ಮಾನಸಿಕ ವೇದನೆ ಅತ್ಯಂತ ಕೆಟ್ಟದ್ದು ಮತ್ತು ಈ ಬಡ ಪಾಪಿಗಳು ಅದನ್ನು ಅನುಭವಿಸಲೇಬೇಕು ಎಂದು ಹೇಳುತ್ತಾರೆ ಡಾಕ್ಟರ್ ಪೆರಿನ್ ರವರು ಹೆಚ್ಚಿನ ಒತ್ತು ನೀಡಿ ಡಾಕ್ಟರ್ ಹೆನ್ಸೆನ್ ಬೋಧಿಸುವ ಯಾವುದೇ ವಿಷಯವು ಸತ್ಯವೇದದಲ್ಲಿ ಕಂಡುಬರುತ್ತದೆ ಮತ್ತು ಅದನ್ನು ಸರಿಯಲ್ಲ ಎಂದು ನಿರಾಕರಿಸುವುದು ಬಹುತೇಕ ನಿಷ್ಪ್ರಯೋಜಕವಾಗಿದೆ ಎಂದು ಹೇಳಿದರು